ಸೊ ಎಲ್ಲ ಆತ್ಮೀಯ ಗುರುವೃಂದಕ್ಕೆ ನಮಸ್ಕಾರಗಳು ಹಾಗೂ ನಮ್ಮ ಸ್ಮಾರ್ಟ್ ಲರ್ನಿಂಗ್ ಚಾನಲ್ಗೆ ಸ್ವಾಗತ. ಸುಮಾರು ಶಿಕ್ಷಕರ ಒಂದು ಪ್ರಶ್ನೆಗಳನ್ನು ಮತ್ತೆ ತೆಗೆದುಕೊಂಡು ಅದನ್ನು ಬಗೆಹರಿಸಲು ಪ್ರಯತ್ನಿಸೋಣ. ಇಂದಿನ ಈ ವಿಡಿಯೋದಲ್ಲಿ ನಾವು ಮೂರು ಅಂಶಗಳನ್ನು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಸೊ ಒಂದು ಮೊಬೈಲ್ ಹಾಗೂ ಡೆಸ್ಕ್ಟಾಪಲ್ಲಿ ಬ್ಲಾಗ್ URL ಅನ್ನು ಹೇಗೆ ಪತ್ತೆ ಹಚ್ಚಬೇಕು, ಸುಲಭವಾಗಿ ಕಡಿಮೆ ಸಮಯದಲ್ಲಿ ನಾವು ಅತ್ಯಂತ ವೇಗವಾಗಿ ಸಮಸ್ಯೆಗೊಳಗಾಗದೆ ಹೇಗೆ ಮೊಬೈಲ್ ಮತ್ತು ಡೆಸ್ಕ್ಟಾಪ್ನಲ್ಲಿ ಬ್ಲಾಗ್ನ URL ಅನ್ನು ಹೇಗೆ ಹುಡುಕಬೇಕು. ಸೊ ನಂತರ ನಮ್ಮ ಬ್ಲಾಗ್ನಲ್ಲಿರುವ ಹೆಸರು ಮತ್ತು URL ಬ್ಲಾಗ್ ಕೋಡ್ ತಪ್ಪಾಗಿ ನಮೂದಿಸಿರುವ ಕಾರಣಕ್ಕಾಗಿ ಸೊ ಅದನ್ನೇನಾದರೂ ಚೇಂಜ್ ಮಾಡಬಹುದಾ ಅಂತ ಪ್ರಶ್ನೆ ಕೇಳಿದರು. ಹಾಗಾಗಿ ಅದು ಕೂಡ ಆಪ್ಷನ್ ಇದೆ. ಸೊ ಮೂರನೆಯ ಒಂದು ಪ್ರೋಸೆಸ್, ಈಗಾಗಲೇ ಸುಮಾರು ಜನ ಶಿಕ್ಷಕರು ಬ್ಲಾಗರನ್ನು ಆ್ಯಪ್ನಲ್ಲಿ ಬಳಸ್ತಾ ಇದ್ದೀರಾ, ಹಾಗಾಗಿ ಆ್ಯಪ್ನಲ್ಲಿ ಬಳಸದೆ ಅದನ್ನು ನಾವು ಕ್ರೋಮ್ನಲ್ಲಿ ಬಳಸಬೇಕು. ಅದಕ್ಕೆ ಸೊ ನಿಮ್ಮ ಮೊಬೈಲನ್ನು ಡೆಸ್ಕ್ಟಾಪ್ ಅಂದರೆ ಒಂದು ಕಂಪ್ಯೂಟರ್ ಆಗಿ ಅಥವಾ ಲ್ಯಾಪ್ಟಾಪ್ ಆಗಿ ಹೇಗೆ ನಾವು ಕನ್ವರ್ಟ್ ಮಾಡಬೇಕು, ಇದರಿಂದ ನೀವು ಸುಲಭವಾಗಿ ಸೊ ನಿಮ್ಮ ಬ್ಲಾಗರ್ನ ಎಲ್ಲ ಕೆಲಸ ಕಾರ್ಯಕ್ರಮಗಳು ಮಾಡಬಹುದು ಅಂತ ಸೊ ನಾನು ತಿಳಿಸ್ಕೊಡ್ತೀನಿ. ಹಾಗಾಗಿ ಶಿಕ್ಷಕರು ಈ ಮೂರು ಅಂಶಗಳ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಬೇಕು. ಹಾಗಾಗಿ ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ನಂತರ ಈ ಥರದ ಶೈಕ್ಷಣಿಕ ಚಟುವಟಿಕೆಗಳಿಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ವಿಡಿಯೋದ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರುವ ಒಂದು ಗಂಟೆ ಚಿತ್ರ ಇದೆ ಬೆಲ್ ಐಕನ್, ಅದನ್ನು ಕ್ಲಿಕ್ ಮಾಡಿ. ಇದರಿಂದ ಮುಂದೆ ಬರುವ ಎಲ್ಲ ನೋಟಿಫಿಕೇಷನ್, ವಿಡಿಯೋಗಳ ನೋಟಿಫಿಕೇಷನ್ ತಮಗೆ ಮುಂಚಿತವಾಗಿ ಸಿಗ್ತದೆ. ಸರಿ, ಹಾಗಾದರೆ ಒಂದೊಂದಾಗಿ ನಾವೀಗ ನೋಡ್ತಾ ಹೋಗೋಣ. ಸೊ ಮೊದಲನೇ ಅಂಶ, URLನ್ನು ಹೇಗೆ ಹುಡುಕುವುದು ಅಂತ ನೋಡೋಣ. ಸೊ ಇಲ್ಲಿ ನೋಡ್ತಿರ್ಬೋದು, ಸೊ ಇಲ್ಲಿ ನಮ್ಮ ಮೊಬೈಲ್ನಲ್ಲಿ ಬ್ಲಾಗರ್ ಓಪನ್ ಮಾಡಿದಾಗ ಈ ಥರ ಓಪನ್ ಆಗುತ್ತೆ. ಚಿತ್ರ ಒಂದರಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಸೊ ನೋಡ್ತಿರ್ಬೋದು ಈ ಥರ ನಮ್ಮ ಆ್ಯಪ್ನಲ್ಲಿ ಓಪನ್ ಆಗುತ್ತೆ, ಓಪನ್ ಆಗಿದೆಯಾ. ಸೊ ಇಲ್ಲಿ ನಾವು ನಮ್ಮ ಬ್ಲಾಗರ್ URLನ್ನು ಹೇಗೆ ಹುಡುಕಬೇಕು ಅಂತ ನೋಡೋದಾದರೆ ಮೊದಲನೇ ಸ್ಟೆಪ್ಪು ಸರಿಯಾಗಿ ಕೇಳ್ಕೊಳ್ಳಿ. ಸೊ ಮೇಲೆ ಇಲ್ಲಿ ತೋರಿಸಿರುವ ಹಾಗೆ ನಿಮ್ಮ ಬ್ಲಾಗರ್ನ ಒಂದು ಸಂಕೇತ ಇರ್ತದೆ, ಆ ಬ್ಲಾಗರ್ನ ಸಂಕೇತವನ್ನು ನೀವೇನು ಮಾಡಬೇಕು, ಟಚ್ ಮಾಡಬೇಕು. ಅದಕ್ಕೆ ಟಚ್ ಮಾಡಿದಾಗ ನಮಗೆ ಎರಡನೇ ಪೇಜ್ ಓಪನ್ ಆಗುತ್ತೆ ಈ ಥರ. ಸೊ ಈ ಥರ ಓಪನ್ ಆಗುತ್ತೆ. ಇಲ್ಲಿ ವ್ಯೂ ಯುವರ್ ಬ್ಲಾಗ್, ಸೆಟ್ಟಿಂಗ್ಸ್, ಅಬೌಟ್ ಬ್ಲಾಗರ್ ಈ ಥರ ಇರ್ತದೆ. ಸೊ ನೀವಿಲ್ಲಿ ಎರಡನೇ ಆಪ್ಷನ್ ಸೆಟ್ಟಿಂಗನ್ನು ಟಚ್ ಮಾಡಬೇಕು. ಸೊ ನಂತರ ಸೆಟ್ಟಿಂಗನ್ನು ಟಚ್ ಮಾಡಿದಾಗ ಅದು ಈ ಥರ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು ಈ ಥರ ಓಪನ್ ಆಗಿದೆ ಇಲ್ಲಿ. ಸೊ ಇಲ್ಲಿ ಈ ಸ್ಕ್ರೀನ್ನಲ್ಲಿ ನಮಗೆ ಡಿಸ್ಪ್ಲೇ ನೇಮ್, ಆಮೇಲೆ ಬ್ಲಾಗ್ನ ಹೆಸರು ಕೂಡ ಕಾಣಿಸ್ತಾ ಇದೆ, ಜೊತೆಗೆ ಬ್ಲಾಗ್ನ URL ಕೂಡ ಕಾಣಿಸ್ತಾ ಇದೆ. ಸೊ ಬೇಕಾದರೆ ಅದಕ್ಕೆ ನಾನೀಗ ಝೂಮ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ನೋಡ್ತಿರ್ಬೋದು ಇಲ್ಲಿ ಸೊ ಸುಲಭವಾಗಿ ನಮಗೆ ಡಿಸ್ಪ್ಲೇ ನೇಮ್, ಬ್ಲಾಗ್ ನೇಮ್, ಬ್ಲಾಗ್ URL ಕೂಡ ಇದೆ. ಸೊ ಇದು ನಮ್ಮ ಬ್ಲಾಗ್ನ URL. ಹಾಗಾಗಿ ಶಿಕ್ಷಕರು ದಯಮಾಡಿ ನಿಮ್ಮ ಮುಖ್ಯ ಗುರುಗಳಿಗೆ ಈ ಬ್ಲಾಗ್ URL ಕೊಡಬೇಕು. ಮುಖ್ಯ ಗುರುಗಳು ತಮ್ಮ ಶಾಲೆಯ ಬ್ಲಾಗರನ್ನು CRPಗಳಿಗೆ ಕೊಡಬೇಕು. CRPಯವರು ತಮ್ಮ ಬ್ಲಾಗರ್ ಐಡಿಯನ್ನು ತಾಲೂಕು ಹಂತಕ್ಕೆ ನೀಡಬೇಕು. ಸೊ ಅದನ್ನು ಹೇಗೆ ಗುರುತಿಸಬೇಕಂದ್ರೆ, ಸೊ ಬ್ಲಾಗರ್ ಐಡಿಯ ಕೊನೆಗೆ blogspot.com ಅಂತ ಇರ್ತದೆ, ತಮಗೆಲ್ಲ ಕಾಣಿಸ್ತಾ ಇದೆ ಇಲ್ಲಿ. ಸೊ ಈ ಥರ ಬ್ಲಾಗ್ ಐಡಿಯನ್ನು, ಬ್ಲಾಗ್ನ ಐಡಿ ಅಥವಾ URL ಕೊಡಿ ಅಂದಾಗ ಇದನ್ನು ನಾವು ಸೆಲೆಕ್ಟ್ ಮಾಡಬೇಕು. ಸರಿ, ಹಾಗಾದರೆ ನಮಗೆ ಮೊಬೈಲಲ್ಲಿ ಗೊತ್ತಾಯಿತು, ಈಗ ಡೆಸ್ಕ್ಟಾಪಲ್ಲಿ ನೋಡೋಣ. ಜೊತೆಗೆ ಎರಡನೇ ಅಂಶ ಅದನ್ನು ಕೂಡ ಇಲ್ಲೇ ಹೇಳಿಬಿಡ್ತೀನಿ. ನಾವೀಗ ನಮ್ಮ ಹೆಸರು ಮತ್ತು ಬ್ಲಾಗರ್ ನೇಮ್, ಬ್ಲಾಗರ್ URL ಸ್ವಲ್ಪ ಬದಲಾವಣೆ ಮಾಡಬೇಕಾಗಿದೆ ಅಂತ ಅಂದ್ಕೊಂಡ್ರೆ, ಈಗಾಗಲೇ ಮತ್ತೆ ಈ ಹಿಂದಿನ ಸೇಮ್ ಪ್ರೋಸೆಸ್
ಐಕಾನ್ ಗೆ ಟಚ್ ಮಾಡಿ ಸೆಟ್ಟಿಂಗ್ಸಿಗೆ ಹೋಗಿ ಈ ತರ ಪೇಜ್ ಓಪನ್ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಇಲ್ಲಿ ಪೇಜ್ ಓಪನ್ ಆಗಿದೆ ಅಂದಮೇಲೆ ಇಲ್ಲಿ ನಾವು ಉದಾಹರಣೆಗೆ ನಮ್ಮ ಬ್ಲಾಗ್ ನೇಮ್ ಚೇಂಜ್ ಮಾಡಬೇಕಾಗಿದೆ. ಇಲ್ಲಿ ಇದನ್ನೇ ಚೇಂಜ್ ಮಾಡಬೇಕಾಗಿದೆ ಅಂದರೆ ಇದರ ಮುಂದೆ, ಸೊ ಇಲ್ಲಿ ನೋಡ್ತಿರ್ಬೋದು ಇದರ ಮುಂದಡೆ ಒಂದು ಆರೋ ಮಾರ್ಕ್ ಇದೆ, ಇಲ್ಲಿ ಚಿಹ್ನೆ ಇದೆ, ಸಿಂಬಲ್, ಇದನ್ನು ಟಚ್ ಮಾಡಬೇಕು. ಅಥವಾ ನಿಮ್ಮ ಬ್ಲಾಗರ್ ಯು ಆರ್ ಎಲ್ಲೇ ನೀವು ಚೇಂಜ್ ಮಾಡಬೇಕಾಗಿತ್ತು, ಅದು ಬೇರೆ ಏನೋ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಅಥವಾ ಡೈಸ್ ಕೋಡ್ ಬಂದಿದೆ ಅಂದರೆ, ಸೊ ಇದು ಪಕ್ಕದಲ್ಲಿರುವಂಥ ಚಿಹ್ನೆಯನ್ನು ಟಚ್ ಮಾಡಿ. ನಿಮ್ಗೆ ಏನು ಚೇಂಜ್ ಮಾಡಬೇಕು ಅದನ್ನು ಟಚ್ ಮಾಡಿ. ಟಚ್ ಮಾಡಿದಾಗ ಅದು ಸೊ ಈ ಥರ ಓಪನ್ ಆಗ್ತದೆ. ಸೊ ಇಲ್ಲಿ ನೋಡ್ತಿರ್ಬೋದು ಈ ಥರ ಓಪನ್ ಆಗುತ್ತೆ. ಸೊ ಇಲ್ಲಿ ಓಪನ್ ಆದಾಗ ನಮಗೆ ಸುಲಭವಾಗಿ, ಈ ಉದಾಹರಣೆ ನಾನು ಹೆಸರನ್ನು ತೆಗೆದುಕೊಂಡಿದ್ದೇನೆ, ಆ ಹೆಸರನ್ನು ಏನು ಚೇಂಜ್ ಮಾಡಬೇಕು ಇಲ್ಲಿ ಎಡಿಟಲ್ಲಿ ನೀವು ಇಲ್ಲಿ ಚೇಂಜ್ ಮಾಡಿ. ಉದಾಹರಣೆಗೆ ಸೊ ಏನೋ ಒಂದು ಬದಲಾವಣೆ ಆಗಬೇಕಾಗಿದೆ ಅಂತ ಅಂದ್ಕೊಂಡಾಗ ಸೊ ಇಲ್ಲಿ ನೀವು ಟೈಪ್ ಮಾಡಿ ಇಲ್ಲಿ ಮೇಲ್ಗಡೆ ಯಾರೋ ಒಂದು ರೈಟ್ ಮಾರ್ಕ್ ಇದೆ ನೋಡಿ, ಆ ರೈಟ್ ಮಾರ್ಕ್ನ ಮೇಲೆ ನೀವು ಟಚ್ ಮಾಡಿದಾಗ ನಿಮಗೆ ಹೆಸರು ಬೇಕಾದರೆ ಹೆಸರನ್ನ ಎಡಿಟ್ ಮಾಡ್ಬೋದು, ಅನಂತರ ಬ್ಲಾಗ್ ಯು ಆರ್ ಎಲ್, ಬ್ಲಾಗ್ ನೇಮನ್ನು ಬದಲಾವಣೆ ಮಾಡಿಕೊಳ್ಬಹುದು. ಈಗ ಎರಡನೇ ಹಂತ, ನಮ್ಮ ವೆಬ್ಸೈಟಲ್ಲಿ ಗೂಗಲ್ ಕ್ರೋಮಲ್ಲಿ ಡೆಸ್ಕ್ಟಾಪ್ ವರ್ಷನಲ್ಲಿ ನಾವು ಹೇಗೆ ಹೆಸರನ್ನು ಸರ್ಚ್ ಮಾಡಬೇಕನ್ನುವಂಥ ತೋರಿಸ್ತೀನಿ. ಇದು ನಿಮ್ಮ ಲಾಗಿನ್ ಐ ಡಿ ಈ ಥರ ಓಪನ್ ಆಗಿದೆ, ಸೊ ಓಪನ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಥರ ಓಪನ್ ಮಾಡಿದಾಗ ನಮಗೆ ಬ್ಲಾಗರ್ ಓಪನ್ ಆಗುತ್ತೆ. ಸೊ ಇಲ್ಲಿ ಓಪನ್ ಆದಾಗ ನಮಗೆ ಕೆಳಗಡೆ ಸ್ವಲ್ಪ ಎಡಗಡೆ ಸ್ಕ್ರೋಲ್ ಮಾಡಿದಾಗ ನಮಗೆ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಇದೆ. ಆ ಸೆಟ್ಟಿಂಗ್ಸ್ ಆಪ್ಷನ್ ನಾವೇನು ಮಾಡಬೇಕು, ಇಲ್ಲಿ ಟಚ್ ಮಾಡಿದಾಗ ಸೊ ಈ ಥರ ಒಂದು ಪರದೆ ಓಪನ್ ಆಗುತ್ತೆ. ಈ ಪರದೆಯನ್ನು ಸ್ವಲ್ಪ ಮೇಲಕ್ಕೆ ಸ್ಕ್ರೋಲ್ ಮಾಡಿ ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ನೀವು ಪಬ್ಲಿಷಿಂಗ್ ಅಂತ ಒಂದು ಐಕನ್ ಬರ್ತದೆ. ಸೆಟ್ಟಿಂಗ್ಸ್ ಆದ ನಂತರ, ಸೊ ಫಸ್ಟ್ ತೋರಿಸ್ತಾ ಇಲ್ಲಿ ಸೆಟ್ಟಿಂಗ್ಸ್ ಟಚ್ ಮಾಡಿದ ನಂತರ ಪಬ್ಲಿಷಿಂಗ್ ಹೋಗಬೇಕು. ಆ ಪಬ್ಲಿಷಿಂಗ್ನ ಕೆಳಗಡೆಗೆ ಬ್ಲಾಗ್ ಅಡ್ರೆಸ್ ಅಂತ ಇದೆ. ಇದು ನಿಮ್ಮ ಬ್ಲಾಗ್ನ ಯು ಆರ್ ಎಲ್ ಅಡ್ರೆಸ್. ಇದನ್ನು ತಾವು ಹೆಡ್ ಮಾಸ್ಟರ್ ಕೊಡಬೇಕು, ಮುಖ್ಯ ಗುರುಗಳು CRP ಅವರಿಗೆ ಕೊಡಬೇಕಾಗಿರುವಂಥ ಒಂದು ಬ್ಲಾಗ್ ಐಡಿ ಯು ಆರ್ ಎಲ್ ಅಂತ ಹೇಳ್ತೀವಿ. ಇದನ್ನು ಸುಲಭವಾಗಿ ಹುಡುಕಬಹುದು. ಸೊ ಇದು ನೋಡಿದಾಗಿದೆ, ಹುಡುಕುವುದು ಒಂದು ಪ್ರೋಸೆಸ್, ಇದನ್ನು ಸುಲಭವಾಗಿ ತಾವು ನೋಡಿದಾಗಿದೆ. ಜೊತೆಗೆ ಇಲ್ಲಿ ನಾವು ಮಾಡಿರುವಂತಹ ಚಟುವಟಿಕೆಗಳು, ಸೊ ತಾವು ನೋಡ್ತಿರ್ಬೋದು ಇಲ್ಲಿ ಚಟುವಟಿಕೆಗಳು ಕೆಳಗಡೆ ಪಬ್ಲಿಷ್ ಆಗಿವೆ. ಸೊ ಈ ಚಟುವಟಿಕೆಗಳನ್ನು ನಾವು ಸೊ ಹೇಗೆ ಮುಂದಿನ ಹಂತಕ್ಕೆ ನಾವು ಶೇರ್ ಮಾಡ್ಬೋದು ಅಂತಂದರೆ, ಉದಾಹರಣೆಗೆ ಸೊ ತಾವು ಇಲ್ಲಿ ನೋಡ್ತಿರ್ಬೋದು ನಾನು ಅಸೈನ್ಮೆಂಟ್ 2 ಮಾದರಿಯಾಗಿ, ಸೊ ಈ ಅಸೈನ್ಮೆಂಟ್ 2 ಇದೆಯಲ್ಲ, ಇದನ್ನು ನಾನು ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ ಹೇಗೆ ಮಾಡಬೇಕು ಅಂತಂದರೆ, ಸರಳವಾಗಿ ಆ ಅಸೈನ್ಮೆಂಟ್ನ ಟಚ್ ಮಾಡಿ. ಟಚ್ ಮಾಡಿದಾಗ ಈ ಥರ 3 ಆಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ಕಾಪಿ ಲಿಂಕ್ ಅಡ್ರೆಸ್ ಅಂತ ಇದೆ. ಸೊ ಅದನ್ನು ನಾವು ಕಾಪಿ ಮಾಡಿಕೊಳ್ಬೇಕು. ಕಾಪಿ ಆಗುತ್ತೆ ನಂತರ. ಸೊ ನೀವು ಅದನ್ನು ಕಾಪಿ ಆಗಿರುವಂಥದ್ದು ನಿಮ್ಮ ವಾಟ್ಸಪ್ಗಾದರೂ ಅಥವಾ ಇಮೇಲ್ಗಾದರೂ ಶೇರ್ ಮಾಡ್ಬೋದು. ಸೊ ನಾನು ಇಲ್ಲಿ ವಾಟ್ಸಪ್ಗೆ ಶೇರ್ ಮಾಡ್ತೀನಿ. ಇಲ್ಲಿ ಮೆಸೇಜ್ ಟೈಪ್ ಮಾಡುವಲ್ಲಿ ಸೊ ನೀವು ಇದನ್ನು ಒತ್ತಿ ಟಚ್ ಮಾಡಿ ಅಥವಾ ಅಲ್ಲಿ ಕಾಪಿ ಮಾಡಿರುವಂತಹ ಅಂಶವನ್ನು ಇಲ್ಲಿ ಪೇಸ್ಟ್ ಮಾಡಿ ಸೊ ಇಲ್ಲಿ ಸೆಂಡ್ ಆಪ್ಷನ್ ಇದೆ, ಸೆಂಡ್ ಮಾಡಿದಾಗ ಆ ನಾವು ಮಾಡಿರುವ ಚಟುವಟಿಕೆ ವಾಟ್ಸಪ್ ಅಥವಾ ಮೇಲ್ನ ಮೂಲಕ ಮುಂದಿನವರಿಗೆ ಶೇರ್ ಆಗ್ತದೆ. ಸೊ ಆ ಒಂದು ಐಡಿಯನ್ನು ನಾವು ಟಚ್ ಮಾಡಿದಾಗ ನಾವು ಮಾಡಿರುವ ಚಟುವಟಿಕೆ ನೋಡ್ತಿರ್ಬೋದು, ಸೊ ಡಿಸ್ಪ್ಲೇ ಆಗ್ತದೆ. ಮುಂದಿನ ಹಂತ, ಹೇಗೆ ನಾವು ಬ್ಲಾಗರ್ ಅನ್ನು ಡೆಸ್ಕ್ಟಾಪ್ ವರ್ಷನ್ಗೆ ಕನ್ವರ್ಟ್ ಮಾಡೋದು. ದಯಮಾಡಿ ಒಂದು ಸೂಚನೆ ಮುಖ್ಯ ಗುರುಗಳಿಗೆ ಹಾಗೂ ಸಹ ಶಿಕ್ಷಕರಿಗೆ, ದಯಮಾಡಿ ಆ್ಯಪ್ನಲ್ಲಿ ಅಷ್ಟು ಸುಲಭವಾದ ಪ್ರೋಸೆಸ್ ಇಲ್ಲ. ದಯಮಾಡಿ ತಾವುಗಳು ಯಾವುದಾದರೊಂದು ಬ್ರೌಸರನ್ನು ಉಪಯೋಗ ಮಾಡಿ, ನೀವು ಕ್ರೋಮ್ ಬ್ರೌಸರ್ ಯೂಸ್ ಮಾಡಿದ್ರೆ ಬಹಳ ಉತ್ತಮ. ಸೊ ಕ್ರೋಮ್ ಬ್ರೌಸರಲ್ಲಿ ನೀವು ಈ ಥರ ಲಾಗಿನ್ ಆಗಿದ್ದೀರಾ ನಿಮ್ಮ ಬ್ಲಾಗರ್ ಐಡಿಯಲ್ಲಿ. ಸೊ ಇಲ್ಲಿ ಸಮಸ್ಯೆ ಏನು ಅಂದರೆ, ಶಿಕ್ಷಕರು ಸುಮಾರು ಜನ ಕೇಳ್ತಿದ್ದಾರೆ, ಸರ್ ನೀವು ಮಾಡುವಂಥ ಒಂದು ವಿಧಾನ ಸ್ಟೆಪ್ಗಳು ನಮ್ಮ ಮೊಬೈಲಲ್ಲಿ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಅಂದರೆ, ಸೊ ನಾವಿಲ್ಲಿ ನಮ್ಮ ಮೊಬೈಲ್ನ ವರ್ಷನನ್ನು ಡೆಸ್ಕ್ಟಾಪ್ ವರ್ಷನ್ಗೆ ಕನ್ವರ್ಟ್ ಮಾಡಬೇಕು. ಅದು ಹೇಗೆ ಅಂದರೆ, ಸೊ ನೀವು ಈ ಥರ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು ನಿಮ್ಮ ಪೇಜ್ ಈ ಥರ ಓಪನ್ ಆಗಿದೆ.
ಈ ಪೇಜ್ ಓಪನ್ ಆದ ನಂತರ ಕ್ರೋಮ್ನಲ್ಲಿ ಓಪನ್ ಮಾಡಿದ ಪೇಜನ್ನು ಇಲ್ಲಿ ನೋಡ್ತಿರ್ಬೋದು. ಸೊ ರೈಟ್ ಸೈಡ್ ಮೇಲ್ಗಡೆ ಅಪ್ಗಡೆ ಮೂರು ಒಂದು ಡಾಟ್ ಇವೆ, ಆ ಮೂರು ಡಾಟ್ಗೆ ನೀವೇನು ಮಾಡಬೇಕು, ಟಚ್ ಮಾಡಿ. ಸೊ ಮೂರು ಡಾಟ್ಗೆ ಟಚ್ ಮಾಡಿ, ಟಚ್ ಮಾಡಿದಾಗ ಅದು ಈ ಥರ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು ಈ ಥರ ಅದು ಓಪನ್ ಆಗುತ್ತೆ. ಇಲ್ಲಿ ಪಕ್ಕದಲ್ಲಿ ಹಲವಾರು ಆಪ್ಷನ್ಗಳಿವೆ, ನ್ಯೂ ಟ್ಯಾಬ್, ನ್ಯೂ ಕಾಗಿನೋಟೋ, ಬುಕ್ ಮಾರ್ಕ್ಸ್, ರೀಸೆಂಟ್ ಅಂತಿದೆ. ಕೆಳಗಡೆಗೆ ಬನ್ನಿ, ಇಲ್ಲಿ ಡೆಸ್ಕ್ಟಾಪ್ ವರ್ಷನ್ ಅಂತ ಇದೆ, ಡೆಸ್ಕ್ಟಾಪ್ ಸೈಟ್ ಅಂತಿದೆ. ಸರಿಯಾಗಿ ಗಮನಿಸಿ, ಡೆಸ್ಕ್ಟಾಪ್ ಸೈಟ್ ಅಂತ ಇದೆ. ಸೊ ಈ ಡೆಸ್ಕ್ಟಾಪ್ ಸೈಟ್ನಲ್ಲಿ ಒಂದು ಬಾಕ್ಸ್ ಇದೆ ಅಲ್ಲ, ಈ ಬಾಕ್ಸ್ನ ಮೇಲೆ ನಾವೇನು ಮಾಡಬೇಕು, ಟಿಕ್ ಮಾಡಬೇಕು. ಡೆಸ್ಕ್ಟಾಪ್ ಸೈಟ್ನ ಮೇಲೆ ಟಿಕ್ ಮಾಡಬೇಕು. ಟಿಕ್ ಮಾಡಿದಾಗ ಅದು ಮುಂದಿನ ಒಂದು ಹಂತಕ್ಕೆ ಇಲ್ಲಿ ನೋಡ್ತಿರ್ಬೋದು. ಸೊ ಈ ಥರ ಓಪನ್ ಆಗುತ್ತೆ ಡೆಸ್ಕ್ಟಾಪ್ ಸೈಟು. ಈ ಥರ ಟಚ್ ಮಾಡಿದಾಗ ಅದು ನಮಗೆ ಹೇಗೆ ಓಪನ್ ಆಗುತ್ತೆ ಅಂತ. ಈ ಥರ ನಮ್ಮ ಮೊಬೈಲ್ನಲ್ಲಿ ಕೂಡ ಡೆಸ್ಕ್ಟಾಪ್ ಸೈಟ್ ಈ ಥರ ಆಪ್ಷನ್ಗಳು ನಿಮ್ಮ ಮೊಬೈಲ್ನಲ್ಲಿ ಕೂಡ ಓಪನ್ ಆಗುತ್ತೆ. ಇದರ ಮೂಲಕ ತಾವು ಸುಲಭವಾಗಿ ಕೆಲಸ ಮಾಡಬಹುದು. ಹಾಗಾಗಿ ಸೊ ಈ ವಿಡಿಯೋ ತಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಸೊ ಎಲ್ಲ ಶಿಕ್ಷಕರಿಗೆ ಸೊ ಇದನ್ನು ಶೇರ್ ಮಾಡಿ, ಸೊ ಅವರಿಗೂ ಕೂಡ ತಮ್ಮ ಕೆಲಸ ಸುಲಭವಾಗಿ ಮಾಡುವಂತೆ ಅನುಕೂಲ ಮಾಡಿಕೊಡಿ. ಕೊನೆಯದಾಗಿ ಇದೇ ಥರದ ಎಲ್ಲ ವಿಡಿಯೋಗಳಿಗಾಗಿ ಸೊ ನೀವು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಮುಂದಿನ ಎಲ್ಲ ವಿಡಿಯೋಗಳು ಸೊ ನೀವು ನೋಡ್ಬೋದು. ಜೊತೆಗೆ ನಿಮ್ಮ ಏನಾದರೂ ಸಮಸ್ಯೆಗಳಿದ್ದಲ್ಲಿ ಸಂಬಂಧಿತ ವಿಡಿಯೋಗಳಿಗಾಗಿ ಸೊ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ. ಸೊ ನಾನು ನಿಮಗೆ ಯಾವಾಗಲೂ ಇದೇ ಥರದ ವಿಡಿಯೋಗಳನ್ನು ಪ್ರೊವೈಡ್ ಮಾಡ್ತಾ ಇರ್ತೀವಿ. ಹಾಗಾದರೆ ಸೊ ಇಲ್ಲಿವರೆಗೆ ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಸೊ ಎಲ್ಲರಿಗೂ ಧನ್ಯವಾದಗಳು.